ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಮರಾಠಿಪಾಳ್ಯ ಗ್ರಾಮಕ್ಕೆ ರಸ್ತೆ ಸಂಪರ್ಕ ಇಲ್ಲದೆ ಸಾರ್ವಜನಿಕರು ಪರದಾಡುತ್ತಿರುವ ಘಟನೆ ನಡೆದಿದ್ದು 40 ಕುಟುಂಬಗಳು ವಾಸಿಸ್ತಾ ಇರುವ ಮರಾಠಿಪಾಳ್ಯದಲ್ಲಿ ರಸ್ತೆ ಸಮಸ್ಯೆಯಿಂದಾಗಿ ಸಾರ್ವಜನಿಕರು ಪರದಾಡುವಂತಾಗಿದೆ. ಖಾಸಗಿ ಜಮೀನಿನವರು ರಸ್ತೆ ಬಂದ್ ಮಾಡಿದ ಪರಿಣಾಮ ಗ್ರಾಮಕ್ಕೆ ಹೋಗಲು ರಸ್ತೆ ಇಲ್ಲದೆ ಇಲ್ಲಿನ ನಿವಾಸಿಗಳು ತೊಂದರೆಗೀಡಾಗಿದ್ದಾರೆ. ಸುಮಾರು 1 ಕಿಲೋಮೀಟರ್ ದೂರದಲ್ಲಿ ಜನರು ವಾಹನ ನಿಲ್ಲಿಸಿ ನಡೆದುಕೊಂಡು ಹೋಗಬೇಕಾದ ದುಸ್ಥಿತಿ ನಿರ್ಮಾಣವಾಗಿದೆ. ಮೂಳೆ ಮುರಿದ ನಾಟಿ ಟ್ರೀಟ್ಮೆಂಟ್ಗೆ ಹೆಸರು ಗಳಿಸಿರುವ ಮರಾಠಿಪಾಳ್ಯಕ್ಕೆ ದಿನನಿತ್ಯ 100 ಜನರು ರೋಗಿಗಳು ಆಗಮಿಸುತ್ತಾರೆ. ಆದರೆ ರಸ್ತೆ ಇಲ್ಲದ ಪರಿಣಾಮ ರೋಗಿಗಳು ಪರದಾಡುವಂತಾಗಿದೆ. ತಕ್ಷಣವೇ ರಸ್ತೆ ಸೌಲಭ್ಯ ಕಲ್ಪಿಸುವಂತೆ ಇಲ್ಲಿನ ಸಾರ್ವಜನಿಕರು ಮನವಿ ಮಾಡಿಕೊಂಡಿದ್ದಾರೆ. 3 ಕಿಲೋಮೀಟರ್ ಇಲ್ಲಿಂದ ಹೋದ್ರೆ ಕರೆಕ್ಟ್ ಆಗಿ ಗುಬ್ಬಿ ರೋಡ್ ಸಿಎಸ್ಪುರ ರೋಡ್ 500 ಮೀಟರ್ ಐತಿ. ಇಲ್ಲಿಂದ ಹೋದ್ರೆ 3 ಕಿಲೋಮೀಟರ್ ಐತಿ. ಇವಾಗ ನಾವು ನಕ್ಷೆ ಪ್ರಕಾರ ಈ ರೋಡ್ ಅಲ್ಲಿ ಹೋಗ್ಬೇಕಂದ್ರೆ ಮಕ್ಕಳೆಲ್ಲ ಈ ಕಾಡಲ್ಲಿ ಎಲ್ಲಿ ಸ್ಕೂಲಿಗೆ ಹೋಗಬೇಕಾಗುತ್ತೆ? ಬಸ್ ಸ್ಟ್ಯಾಂಡ್ ಇಲ್ಲ, ಏನಿಲ್ಲ, ಕಾಡಲ್ಲಿ ಹೋಗಿ ಅಂತಾರೆ ಅಧಿಕಾರಿಗಳು. ಎಷ್ಟು ಬಾರಿ ಬಂದಿದ್ರು ತಹಸೀಲ್ದಾರ್ ಇಲ್ಲಿಗೆ? ತಹಸೀಲ್ದಾರ್ ಒಂದ್ಸರಿ ಬಂದಿದ್ರು, ಬಟ್ ಊರ್ ಒಳಗಡೆನು ಬಂದಿಲ್ಲ. ಹೊರಗ್ ನಿಂತ್ಕೊಂಡು ಅವ್ರ ಕೆಳಗಡೆ ಕೆಲಸ ಮಾಡೋರಿಗೆ ಕಳಿಸಿ ಅವ್ರ ಕಾಡಿದೆ ಮೇಡಮ್ ಅಂತ ಅನ್ಬಿಟ್ಟು ಉಡಾಫೆಯಿಂದ ಹೋಗ್ಬಿಟ್ರು. ಮತ್ತೆ ಅದಕ್ಕೇನು ಅವರು ಆಕ್ಷನ್ ಆಗ್ಲಿ ಏನು ತಗೊಂಡಿದ್ರು? ಸರ್ವೆ ಎಲ್ಲ ಮಾಡ್ಕೊಂಡು ಅಲಾಸನೆ ಮಾಡ್ಕೊಡ್ತೀವಿ ಅಂತ ಹೇಳೋಗಿದ್ದ ಅಷ್ಟೇ, ತಿರ್ಗಾ ಬಂದಿಲ್ಲ. ಮತ್ತೆ ನಾನು ತಹಸೀಲ್ದಾರ್ ಅವ್ರ ಹತ್ರ ಹೋಗಿ ಪರ್ಸನಲ್ ಆಗಿ ಮಾತಾಡಿದೆ. ಆ ರಸ್ತೆ ನಮಗೆ ಮಾಡ್ಲಿಕ್ಕೆ ಅಷ್ಟು ಫಂಡ್ ಇಲ್ಲ ನಮ್ಮ ಹತ್ರ ಅಂತಾರೆ. ಈಗ ಫಂಡ್ ಇಲ್ಲ ಅನ್ಬಿಟ್ರೆ ಈ ಊರಲ್ಲಿ ಒಂದು 30 ಮನೆ ಇದೆ, ನಾವು ಎಲ್ಲ ಕಂದಾಯ ಎಲ್ಲ ಕಟ್ತಾ ಇದೀವಿ. ಇಡೀ ಊರಿನ ಜನ ಎಲ್ಲ ಪ್ರಾಪರ್ಟಿ ಮೇಲೆ ಕಂದಾಯ ಕಟ್ತಾ ಇದೀವಿ, ಮನೆಗಳ ಮೇಲೆ ಕಂದಾಯ ಕಟ್ತಾ ಇದೀವಿ. ಎಲ್ಲ ಬಂದು ಕಂದಾಯನು ಕಟ್ಟಿಸ್ಕೊಂಡು ಇವಾಗ ನಮ್ಮ ಹತ್ರ ಫಂಡ್ ಇಲ್ಲ ರೋಡ್ ಕೊಡೋಕೆ ಅಂತ ಉಡಾಫೆಯಿಂದ ಮಾತಾಡಿದ್ರೆ ನಾವು ಎಲ್ಲಿಗೆ ಹೋಗೋ? ಇನ್ನು ಯಾರಿಗೆ ಕೇಳಬೇಕು? ಅಧಿಕಾರಿಗಳೇ ನಮಗೆ ಸ್ಪಂದಿಸಿಲ್ಲ ಅಂದರೆ ಈಗ ಹಳೆ ರಸ್ತೆ ತಲೆಮಾರುಗಳಿಂದಾನು ಉಪಯೋಗಿಸಿರೋ ಒಂದೇ ಒಂದು ರಸ್ತೆ ಅದು ಕೂಡ ಬಂದ್ ಮಾಡಿದ್ದಾರೆ. ಇಟ್ಲ ಅಟ್ಲೀಸ್ಟ್ ಅವ್ರು ಬಂದ್ ಮಾಡಿರೋರ್ಗಾದ್ರೂ ಒಂದು ಇಲ್ಲಪ್ಪ ಬಿಟ್ಕೊಡಿ, ನಾವು ಗೌರ್ಮೆಂಟಿಂದ ನಿಮಗೆ ಏನು ಕೊಡಬೇಕು ಒಂದು ಪರಿಹಾರ ಅದಾದರೂ ಕೊಡ್ತೀವಿ ಅಂತಾನು ಒಂದು ಮಾತು ಅಧಿಕಾರಿಗಳಿಂದ ಬಂದಿಲ್ಲ. ಅಲ್ಲ ಹೋಯ್ತದ ಕಣ.